ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಯೇಟಿವ್ ಖುಷಿ. ಅಂಡ್ ನಾನ್ ಖುಷಿ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ದಿವಾಳಿ ಟ್ರೆಡಿಷನಲ್ ಮೇಕಪ್ ಲುಕ್. ಸೊ ದಿವಾಳಿಗೆ ಹೇಗೆ ಟ್ರೆಡಿಷನಲ್ ಆಗಿ ತುಂಬಾ ಸಿಂಪಲ್ ಆಗಿ ಮೇಕಪ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದೀನಿ. ಅಂಡ್ ನಾನು ಯಾರೆಲ್ಲ ಪ್ರಾಡಕ್ಟ್ ಹಾಕಿ ಮೇಕಪ್ ಮಾಡಿದೀನಿ ಅಂದ್ಬಿಟ್ಟು ಕೂಡ ನಿಮಗ್ ತೋರಿಸ್ತೀನಿ. ಅಂಡ್ ಫುಲ್ ನಾನು ಈ ಸತಿ ದಿವಾಳಿಗೆ ಫುಲ್ ರೆಡ್ ಅಂಡ್ ರೆಡ್ ಡ್ರೆಸ್ ಅಲ್ಲಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ ಜೊತೆ ಕೂಡ ಇದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ ಅಲ್ಲ. ಗೈಸ್ ನನ್ನ ಮೇಕಪ್ ಎಲ್ಲ ಮುಗ್ದಿದೆ. ಸೊ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಬರೇ ನಾನು ನನ್ನ ಜುವೆಲ್, ನನ್ನ ಡ್ರೆಸ್, ಆಮೇಲೆ ನನ್ನ ಹೇರ್ ಸ್ಟೈಲ್ ಇದಿಷ್ಟು ಮಾಡ್ಕೊಂಡು ನಾನು ನಿಮ್ ಮುಂದೆ ಬರ್ತೀನಿ. ಅಂಡ್ ನೀವು ನನ್ನ ಫೈನಲ್ ಲುಕ್ ಹಾಕೊಂಡ್ಮೇಲೆ, ಹೇರ್ ಸ್ಟೈಲ್ ಮಾಡಿದ್ಮೇಲೆ, ಡ್ರೆಸ್ ಹಾಕೊಂಡ್ಮೇಲೆ ನನ್ನ ಫೈನಲ್ ಲುಕ್ ತೋರಿಸ್ತೀನಿ ಅಂತ. ಸೊ ಇದಾಗಿತ್ತು ನನ್ನ ಫೈನಲ್ ಲುಕ್. ನಾನು ಈ ಜುವೆಲ್ರಿನ ಹಾಕೊಂಡಿದ್ದೀನಿ. ಆಕ್ಚುಲಿ ನಾನು ಇನ್ನೊಂದು ಹಾಕೊಳ್ಬೇಕಿತ್ತು, ಅದೆಲ್ಲ ಮಿಸ್ ಆಗಿದೆ. ಸೊ ಆ ರೀಸನ್ಗೋಸ್ಕರ ನಾನು ಇದನ್ನ ಹಾಕೊಂಡೆ. ಅದ್ರ ಜೊತೆಗೆ ಚಿಕ್ಕ ಬಿಂದಿ ಅಂಡ್ ನನ್ನ ರೆಡ್ ಬ್ಯಾಂಗಲ್ಸ್. ಸೊ ಎಸ್ ಗೈಸ್, ಇದಾಗಿತ್ತು ನನ್ನ ಫೈನಲ್ ಮೇಕಪ್ ಲುಕ್. ನನ್ನ ಜುವೆಲ್ರಿ ಅಂಡ್ ನನ್ನ ಹೇರ್ ಸ್ಟೈಲ್ ಅಂಡ್ ಜೊತೆಗೆ ನನ್ನ ಬ್ಯಾಂಗಲ್ಸ್. ಸೊ ಇಷ್ಟೇ, ನನ್ನ ಹೇರ್ ಸ್ಟೈಲ್ ಕೂಡ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ. ಎಲ್ಲಾ ಕೂದ್ಲು ಎತ್ಬಿಟ್ಟು ಒಂದು ಕ್ಲಚ್ ಹಾಕಿ ಒಂದ್ ಸ್ವಲ್ಪ ಕೂದ್ಲನ್ನ ಮಾತ್ರ ಮುಂದೆಗಡೆ ಹಾಕೊಂಡಿದ್ದೀನಿ. ಇಷ್ಟೇ ತುಂಬಾ ಸಿಂಪಲ್ ಹೇರ್ ಸ್ಟೈಲ್. ಅದು ಬಿಟ್ರೆ ಇನ್ನೇನು ಜಾಸ್ತಿ ನಾನು ಗ್ರ್ಯಾಂಡ್ ಆಗಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿಲ್ಲ. ಅಂಡ್ ಮೇಕಪ್ಗೆ ನೀವು ನೋಡಿದ್ರಿ ನಾನು ಯಾವೆಲ್ಲ ಪ್ರಾಡಕ್ಟ್ ನ ಯೂಸ್ ಮಾಡಿದೆ ಅಂತ. ಅಂಡ್ ನಾನು ಯಾವೆಲ್ಲ ಪ್ರಾಡಕ್ಟ್ ನ ಯೂಸ್ ಮಾಡಿದೀನೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ ನ ಹಾಕಿಲ್ಲ. ಅದ್ರ ಏನೇನ್ ಪ್ರಾಡಕ್ಟ್ ಯೂಸ್ ಮಾಡಿದೀನಿ ಅದರ ನೇಮ್ ಗಳನ್ನ ಹಾಕಿದ್ದೀನಿ. ನಿಮಗೂ ಬೇಕಂದ್ರೆ ನೀವು ಚೆಕ್ಔಟ್ ಮಾಡಿ ತಗೊಂಡು ಯೂಸ್ ಮಾಡಬಹುದು. ಅಂಡ್ ನಾನು ಯೂಸ್ ಮಾಡಿದ್ದೆ ಮೇಕಪ್ ಐಟಮ್ ನ ಯೂಸ್ ಮಾಡ್ಬೇಕಂತ ಏನು ಇಲ್ಲ. ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆಯೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬಹುದು.
ಹೇಳಿದ್ರೆ ತುಂಬಾ ಕಲರ್ಫುಲ್ ಅಂಡ್ ತುಂಬಾ ಸೌಂಡ್ ಮಾಡುವಂತ ಹಬ್ಬ. ಸೌಂಡ್ ಯಾಕೆ ಅಂದ್ರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ದೀಪಾವಳಿ ಅಂದ್ರೆ ತುಂಬಾ ಸೌಂಡ್, ಯಾಕಂದ್ರೆ ಪಟಾಕಿ. ಕಲರ್ಫುಲ್ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ದೀಪಾವಳಿಗೆ ದೀಪ ಹಚ್ತೀವಿ, ಸೊ ಅದರಿಂದ ಬೆಳಕಿರುತ್ತೆ, ಸೊ ಅದಕ್ಕೆ ಒಂದು ಕಲರ್ಫುಲ್ ಹಬ್ಬ. ಸೊ ಕಲರ್ಫುಲ್ ಹಬ್ಬದಲ್ಲಿ ನಾವು ಕೂಡ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ಬೇಕಲ್ಲ, ಸೊ ಆ ರೀಸನ್ಗೋಸ್ಕರ ನಾನು ತುಂಬಾ ಬ್ರೈಟ್ ಆಗಿರುವಂತ ರೆಡ್ ಕಲರ್ ಡ್ರೆಸ್ ನ ಹಾಕೊಂಡು ಈ ಮೇಕಪ್ ಟ್ಯುಟೋರಿಯಲ್ ನ ಮಾಡಿದ್ದು. ಸೊ ಅದಷ್ಟೇ ನನ್ನ ಇಂಟೆನ್ಷನ್ ಆಗಿತ್ತು. ಅಂಡ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ಈ ಡ್ರೆಸ್ಸು, ಪ್ಲೇನ್ ಆಗಿದ್ರೆ ಸ್ವಲ್ಪ ಹೆವಿ ಜುವೆಲ್ಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ನಿಮ್ ಜೊತೆ ಎಲ್ಲ ಶೇರ್ ಮಾಡಿದೆ ಈ ಮೇಕಪ್ ಟ್ಯುಟೋರಿಯಲ್ ನ. ಅಂಡ್ ನಾನು ಈ ರೆಡ್ ಕಲರ್ ಡ್ರೆಸ್ ನ ತಗೊಂಡಿದ್ ಬಂದು, ಇದು ನಾನು ತಗೊಂಡಿದ್ದಲ್ಲ ಆಕ್ಚುಲಿ, ಇದನ್ನ ನಾನು ಹೊಲಿಸಿದ್ದು. ಹೆಂಗ್ ಹೊಲಿಸ್ದೆ ಅಂತ ಹೇಳಿದ್ರೆ, ಪ್ಲೇನ್ ಗೆ ನಾನು ಇದನ್ನ ತಗೊಂಡಿದ್ದು ಆಕ್ಚುಲಿ ಶ್ರೀರಾಮ್ಪುರದಲ್ಲಿ. ಶ್ರೀರಾಮ್ಪುರದಲ್ಲಿ ನಿಮ್ಗೆ ಟಾನ್ ಮೆಟೀರಿಯಲ್ ಗಳಂತಾನೆ ಪ್ಲೇನ್ ಆಗಿ ಸಿಗುತ್ತೆ, ಅದೆಲ್ಲ ಮೀಟರ್ ವೈಸ್ ಸಿಗುತ್ತೆ, ನೀವು ಹೋಗಿ ಚೆಕ್ಔಟ್ ಮಾಡಬಹುದು. ನಾನು ನನ್ನ ಅನಾರ್ಕಲಿ ಹೊಲಿಸ್ಕೊಳ್ಳೋದ್ಕೋಸ್ಕರ 5 meters ಅಷ್ಟು ತಗೊಂಡೆ. 5 meters ಗೆ 350 rupees ಆರ್ 400 rupees ಆಯ್ತು, ಜಸ್ಟ್ ಅ ಮೆಟೀರಿಯಲ್. ಅಂಡ್ ಇದು ಬಂದು ಒಂಥರ ಜಾರ್ಜೆಟ್ ಕೈಂಡ್ ಆಫ್ ಮೆಟೀರಿಯಲ್ ಸ್ಯಾರಿ ಬರುತ್ತಲ್ಲ, ಸೊ ಆತರ ಇದನ್ನ ತಗೊಂಡು ನಾನು ಹೊಲ್ಸಿದ್ದು. ತುಂಬಾ ಚೆನ್ನಾಗಿರುತ್ತೆ ಔಟ್ಫಿಟ್, ಮಾತ್ರ ಆಚೆ ಕಡೆ ಹಾಕೊಂಡೋದ್ರೆ ನಿಮ್ಗೆ ಕ್ಯಾಮ್ರಾದಲ್ಲಿ ಎಷ್ಟು ನೀಟ್ ಆಗಿ ವಿಸಿಬಲ್ ಆಗಿದೆ ನನಗೆ ಗೊತ್ತಿಲ್ಲ, ಆದ್ರೆ ಡೈರೆಕ್ಟ್ ಆಗಂತೂ ಅದರಲ್ಲೂ ಡೇ ಲೈಟ್ ಅಲ್ಲಿ ಅಥವಾ ಸನ್ ಲೈಟ್ ಅಂತ ಏನ್ ಹೇಳ್ತೀವಲ್ಲ ಅದ್ರಲ್ಲಂತೂ ಈ ಕಲರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಬ್ರೈಟ್ ಆಗಿರುತ್ತೆ, ನೀವೇ ತುಂಬಾ ಹೈಲೈಟಿಂಗ್ ಆಗಿರ್ತೀರ, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ ನನ್ಗೆ. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ ಈ ಡ್ರೆಸ್ ಅಲ್ಲಿನೇ ದೀಪಾವಳಿ ಮೇಕಪ್ ಲುಕ್ ನ ಮಾಡಿ ನಿಮ್ ಜೊತೆ ಎಲ್ಲ ಶೇರ್ ಮಾಡಿದೆ. ಸೊ ನಾನು ಈ ರೀತಿಯಾಗಿ ನಾನು ಇದನ್ನ ಹೊಲ್ಸ್ಕೊಂಡಿದ್ದು, ನಾನು ಯಾವ್ದೇ ಆನ್ಲೈನ್ ಅಲ್ಲಾಗ್ಲಿ ಅಥವಾ ಯಾವ್ದೇ ಶಾಪ್ ಅಲ್ಲಾಗಿರ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಇದು ರೆಡಿಮೇಡ್ ಅಲ್ಲ, ನಾನು ಹೊಲ್ಸಿದಂತ ಡ್ರೆಸ್. ಇದ್ರ ಜಸ್ಟ್ ಡ್ರೆಸ್ ಬಗ್ಗೆ, ಅಂಡ್ ಬ್ಯಾಂಗಲ್ಸ್ ಕಂಪ್ಲೀಟ್ ಪ್ಲೇನ್ ಬ್ಯಾಂಗಲ್ಸ್ ಹಾಕೊಂಡಿದೀನಿ. ಐ ಲವ್ ಪ್ಲೇನ್ ಬ್ಯಾಂಗಲ್ಸ್, ನನ್ಗೆ ಡಿಸೈನ್ ಕಿಂತ ನನ್ಗೆ ಪ್ಲೇನ್ ಬ್ಯಾಂಗಲ್ಸ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಈ ರೆಡ್ ಔಟ್ ಫಿಟ್ ಗೆ ಬರೇ ಪ್ಲೇನ್ ಬ್ಯಾಂಗಲ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಮಿಡಿಲ್ ಅಲ್ಲಿ ಈ ತರ ಗೋಲ್ಡ್ ಬ್ಯಾಂಗಲ್ ನ ಆಡ್ ಮಾಡಿದೀನಿ. ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ, ಲೈಕ್ ಮಾಡ್ಬೇಕು, ತುಂಬಾ ಜನಕ್ಕೆ ಶೇರ್ ಮಾಡ್ಬೇಕು. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನೆಲ್ ನ ನೋಡ್ತಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಳೆ ವಿಡಿಯೋಗಳೆಲ್ಲ ನೀವು ನೋಡ್ಬೋದು. ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಒಂದ್ಸತಿ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಯಾಕೆ ಕ್ಲಿಕ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಆ ಕೂಡಲೇ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ಅಂಡ್ ಇದೆಲ್ಲ ಹೇಳ್ತಾ ನಿಮ್ನ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದಟ್ ಬೈ.